ಅರ್ಧಾಂಗಿಯನ್ನೇ ಗುಂಡಿಟ್ಟು ಹತ್ಯೆ ಮಾಡಿದ್ದಾನೆ ಪಾಪಿ ಪತಿ. ಕೊಡಗಿನ ವಿರಾಜಪೇಟೆಯ ಬೇಟೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಹತ್ಯೆಗೈದು ಕೋವಿಯೊಂದಿಗೆ ಈತ ಬೋಪಣ್ಣ ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ. 36 ವರ್ಷದ ಶಿಲ್ಪ ಪತಿಯಿಂದಲೇ ಹತ್ಯೆಗೀಡಾಗಿರುವಂತಹ ದುರ್ದೈವಿ. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ, ಜಗಳ ತಾರಕಕ್ಕೇರಿದೆ, ಪತ್ನಿಯನ್ನ ಈತ ಹತ್ಯೆ ಮಾಡಿದ್ದಾನೆ. ಅದಾದ್ಮೇಲೆ ಕೋವಿ ಸಮೇತ ಈತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿರೋದು. ನೋಡಿ, ಮೃತ ದುರ್ದೈವಿ ಶಿಲ್ಪ ಈತ ಬೋಪಣ್ಣ, ಕೋವಿಯಿಂದ ಗುಂಡಿಟ್ಟು ಪತ್ನಿಯನ್ನ ಹತ್ಯೆಗೈದಿರುವಂಥವನು. ಇಬ್ಬರ ನಡುವೆ ಏನೋ ಜಗಳ ಆಗಿದೆ, ಆ ಕಾರಣದಿಂದಾಗಿ ಪತಿಯೇ ತನ್ನ ಪತ್ನಿಯನ್ನ ಕೋವಿಯಿಂದ ಕೊಂದು ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ತಾನು ಪತ್ನಿಯನ್ನು ಕೊಂದಿರೋದಾಗಿ ಹೇಳಿ ಈತ ಶರಣಾಗತಿ ಆಗಿದ್ದಾನೆ. ಇಬ್ಬರ ನಡುವೆ ಸಂಸಾರದಲ್ಲಿ ವಿರಸ ಇತ್ತು, ಜಗಳ ಆಗ್ತಾ ಇತ್ತು, ಆ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ತಾನು ಹತ್ಯೆಗೈದಿರುವಂಥ ಕೋವಿಯೊಂದಿಗೆ ತಾನೇ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಈತ ಪತ್ನಿಯನ್ನು ಕೊಂದಿರೋದಾಗಿ ತಪ್ಪೊಪ್ಪಿಕೊಂಡು ಸರೆಂಡರ್ ಕೂಡ ಆಗಿದ್ದಾನೆ. ಮನೆಯಲ್ಲಿ ಜಗಳಗಳಾಗ್ತಾ ಇದ್ದ ಕಾರಣ ಪತಿ ಪತ್ನಿಯ ನಡುವೆ ಎಲ್ಲವೂ ಸರಿ ಇರಲಿಲ್ಲ, ಅದು ತಾರಕಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿರೋ ಘಟನೆ ಇದು. ವಿರಾಜಪೇಟೆ ನಗರ ಪೊಲೀಸ್ ಠಾಣೆಗೆ ಹೋಗಿ ಈತ ತಾನು ಹೆಂಡತಿಯನ್ನು ಕೊಲ್ಲೋದಕ್ಕೆ ಬಳಸಿದ್ದಂಥ ಕೋವಿ ಸಮೇತ ಹೋಗಿ ಹೀಗೆ ಜಗಳ ಆಯಿತು, ಹೆಂಡತಿಯನ್ನು ಗುಂಡಿಟ್ಟು ಕೊಂದಿದ್ದೀನಿ ಅಂತ ಹೇಳಿ ಸರೆಂಡರ್ ಆಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.